ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುವುದನ್ನು ಗಮನಿಸಿ ರೇ ಪ್ರಿಂಟ್ಸ್ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ತೊಂಬತ್ತು ಎಂಬತ್ತು ಆ ದಿನದ ಬೆಂಕಿ ಈ ಪಾಠದಲ್ಲಿ ನಮ್ಮ ಕರ್ತನು ಸುವಾರ್ತ ಯುಗದ ಪರ್ಯಂತರ ಕ್ರೈಸ್ತರೆಲ್ಲರ ಮೇಲೆ ಬರುವ ಪರಿಶೋಧನೆ ಪರೀಕ್ಷೆಗಳು ಮಾತ್ರವಲ್ಲದೆ ವಿಶೇಷವಾಗಿ ಈ ಯುಗದ ಸಮಾಪ್ತಿಯಲ್ಲಿ ಅಂದರೆ ಸುಗ್ಗಿಯ ಅಂದರೆ ಬೆಳೆಯನ್ನು ಕೊಯ್ಯುವ ಕಾಲದಲ್ಲಿ ಬರುವ ದೊಡ್ಡ ಪರಿಶೋಧನೆಯ ವಿಷಯವಾಗಿಯೂ ವರ್ಣನೆ ಮಾಡಿರುವನು ಇಲ್ಲಿ ಆತನು ನೀಡಿರುವ ಸಂಕೇತಗಳೆಂದರೆ ಮಳೆ ಪ್ರವಾಹ ಮತ್ತು ತನ್ನ ತೋರಿಕೆಯ ಹಿಂಬಾಲಕರ ನಂಬಿಕೆ ಎಂಬ ಕಟ್ಟಡದ ಮೇಲೆ ಬೀಸುವ ಬಿರುಗಾಳಿಗಳು ಅವು ತನ್ನ ಬೋಧನೆಗಳ ಅನುಸಾರವಾಗಿ ಕಟ್ಟಲ್ಪಡದ ನಂಬಿಕೆಯನ್ನು ಉರುಳಿಸಿಬಿಡುವುದು ಆದರೆ ಅವುಗಳಿಗೆ ಸತ್ಯವೆಂಬ ಬಂಡೆಯ ಮೇಲೆ ಕಟ್ಟಿರುವುದಕ್ಕೆ ಹಾನಿ ಮಾಡುವ ಸಾಮರ್ಥ್ಯವಿರುವುದಿಲ್ಲ ಕ್ರೈಸ್ತ ಸಮುದಾಯದ ಮೇಲೆ ಸತ್ಯವೆಂಬ ಪ್ರಬಲವಾದ ಮಳೆಯ ಬೀಳುವಿಕೆಯು ಮುಂದುವರಿಯಲು ಮುಂದುವರಿಯುತ್ತಲಿರುವುದು ಮಹಾ ಬಿರುಗಾಳಿಯು ಈಗಾಗಲೇ ಉಗ್ರವಾಗಿ ಬೀಸುತ್ತಿರುವುದು ಎಲ್ಲ ಬಗೆಯ ಕ್ರೈಸ್ತ ಪಂಗಡಗಳು ಈ ಕಂಪನದಿಂದ ನಡುಗುತ್ತಿರುವವು ಮಾನವ ಸಂಪ್ರದಾಯಗಳು ನಂಬಿಕೆಗಳು ಸಿದ್ಧಾಂತಗಳು ಅಜ್ಞಾನ ಕತ್ತಲ ಕಾಲದಲ್ಲಿ ಜನಿಸಿದ ಮೂಢನಂಬಿಕೆ ಇವುಗಳ ಮೇಲೆ ಹಾಕಲಾದ ತಮ್ಮ ಅಸ್ಥಿವಾರಗಳು ತೃಪ್ತಿಕರವಾದವುಗಳಲ್ಲವೆಂಬುವುದು ಅವರಿಗೆ ಗ್ರಹಿಕೆಯಾಗುತ್ತಿರುವುದು ಇನ್ನು ಕೆಲವು ಸಮಯದಲ್ಲೇ ನಾಮಾಂಕಿತ ಕ್ರೈಸ್ತರು ಮರಳಿನ ಮೇಲೆ ಕಟ್ಟಿರುವ ಅಸ್ಥಿವಾರವನ್ನು ಸತ್ಯವು ಅಲುಗಾಡಿಸುವುದು ಮತ್ತು ಪತನವು ಅದನ್ನು ಹಿಂಬಾಲಿಸುವುದು ಈಗಾಗಲೇ ಪ್ರಾರಂಭವಾಗಿರುವ ಆ ದಿನದ ಮಹಾ ಬಿರುಗಾಳಿಯನ್ನು ಎದುರಿಸಿ ನಿಲ್ಲಲು ಕೇವಲ ದೇವರ ನಿಜವಾದ ಜನರು ಮಾತ್ರ ಸಮರ್ಥರಾಗಿರುವರು ಈ ಬಿರುಗಾಳಿ ಮತ್ತು ಪ್ರವಾಹಗಳು ಕರ್ತನು ಪ್ರವಾದಿಯಾದ ಯಶಾಯನ ಮೂಲಕ ತಿಳಿಸಿರುವಂಥದ್ದೇ ನಾನು ನ್ಯಾಯವನ್ನು ನೂಲನ್ನಾಗಿಯೂ ಧರ್ಮವನ್ನು ಮಟ್ಟುಗೋಲನ್ನಾಗಿಯೂ ಮಾಡುವೆನು ಕಲ್ಮಳೆಯು ಅಸತ್ಯದ ಆಶ್ರಯವನ್ನು ಬಡಿದುಕೊಂಡು ಹೋಗುವುದು ಜಲ ಪ್ರವಾಹವು ಮೋಸದ ಮರೆಯನ್ನು ಮುಣುಗಿಸುವುದು ಮೃತ್ಯುವಿನಿಂದ ನೀವು ಪಡೆದುಕೊಂಡ ಒಡಂಬಡಿಕೆಯು ಸಾಗದು ಪಾತಾಳದೊಡನೆ ನೀವು ಮಾಡಿಕೊಂಡ ಒಪ್ಪಂದವು ನಿಲ್ಲದು ವಿಪರೀತ ಬಾಧೆಯು ದೇಶದೊಳಗೆ ಹಾದು ಹೋಗುವಾಗ ನಿಮ್ಮನ್ನು ತುಳಿದು ಬಿಡುವುದು ಅದು ಹಾದು ಹೋಗುವಾಗೆಲ್ಲ ನಿಮ್ಮನ್ನು ಹಿಡಿಯುವುದು ಬೆಳೆ ಬೆಳಗು ಹಗಲು ರಾತ್ರಿಯೂ ಅದು ಹಾದು ಹೋಗುವುದು ಆಗ ಯಹೋವನ ಮಾತನ್ನು ಸಂದೇಶವನ್ನು ಸತ್ಯವನ್ನು ಗ್ರಹಿಸಿಕೊಳ್ಳುವುದು ಬರೀ ಭಯವೇ ಇದೇ ಪರಿಶೋಧನೆಯ ದಿನವನ್ನು ಅಪೋಸ್ತನಾದ ಪೌಲನು ಇನ್ನೊಂದು ಸಂಕೇತದ ಮೂಲಕವಾಗಿ ಚಿತ್ರಿಸಿರುವನು ಆತನು ಹೇಳುವುದು ಅವನವನ ಕೆಲಸವೆಂಥದ್ದು ಆ ದಿನದ ಬೆಂಕಿ ಶೋಧಿಸುವುದು ನಿಜವಾದ ನಂಬಿಕೆಯುಳ್ಳವರನ್ನು ಬಂಡೆಯ ಮೇಲೆ ನಿಜವಾದ ಅಸ್ಥಿವಾರದ ಮೇಲೆ ಕಟ್ಟಿರುವವನಾಗಿ ಅವನು ಚಿತ್ರಿಸುವವ ಚಿತ್ರಿಸಿರುವವನಾದರೂ ಸೂಕ್ತವಾದ ಅಸ್ಥಿವಾರ ಸಹಿತವಾದ ಸರಿಯಾದ ಮನೆಯು ಅಥವಾ ನಂಬಿಕೆಯು ಅಗತ್ಯವೆಂಬುವುದನ್ನು ನಮಗೆ ತೋರಿಸಿಕೊಟ್ಟಿರುವನು ಮರ ಒಣ ಪೈರು ದಹನ ವಸ್ತುಗಳಿಂದ ಕಟ್ಟಿದಂಥ ಒಂದು ನಂಬಿಕೆಯ ಕಟ್ಟಡವನ್ನು ಚಿತ್ರಿಸಿ ಅದು ಈ ದಿನದಲ್ಲಿ ದೇವರ ನ್ಯಾಯ ವಿಚಾರಣೆ ಎಂಬ ಅಗ್ನಿಯು ಪ್ರತಿಯೊಂದು ಮತ ಬೋಧನೆಗಳನ್ನು ಪರಿಶೋಧಿಸಿ ತಪ್ಪಾದವುಗಳೆಲ್ಲವನ್ನು ನಾಶ ಮಾಡುವಾಗ ಶೀಘ್ರದಲ್ಲೇ ಇದು ನಾಶ ಮಾಡಲ್ಪಡುವುದೆಂದು ತೋರಿಸಿರುವನು ಆತನು ಚಿನ್ನ ಬೆಳ್ಳಿ ಮತ್ತು ಅಮೂಲ್ಯ ರತ್ನಗಳಿಂದ ಅಂದರೆ ದೇವರ ವಾಗ್ದಾನದ ಮೇಲೆ ನಿರ್ಮಾಣ ಮಾಡಿರುವ ಕಟ್ಟಡವನ್ನು ಸಹ ಚಿತ್ರಿಸಿ ಅವು ಪ್ರತಿಯೊಂದು ಪರಿಶೋಧನೆಯನ್ನು ಹೇಗೆ ಜಯಿಸಿ ನಿಲ್ಲುವವೆಂಬುದನ್ನು ತೋರಿಸಿಕೊಟ್ಟಿರುವನು ಈ ಪಾಠವು ಒಟ್ಟಾರೆ ಹೇಳುವುದೇನೆಂದರೆ ಯಾವುದೇ ಪರಿಶೋಧನೆಯನ್ನು ಎದುರಿಸಿ ನಿಲ್ಲಲು ಮೊದಲನೆಯದಾಗಿ ನಾವು ಈ ವಿಷಯದಲ್ಲಿ ಭಾಗಿಗಳಾಗಲು ಇಲ್ಲವೇ ಪಾಲನ್ನು ಹೊಂದಲು ಬಂಡೆಯ ಮೇಲೆ ಅಸ್ಥಿವಾರವನ್ನು ಹೊಂದಿರಬೇಕು ಎರಡನೆಯದಾಗಿ ಕ್ರಿಸ್ತನಲ್ಲಿ ಭರವಸೆವಿಟ್ಟು ಬಂಡೆಯ ಮೇಲಿರುವವನು ಆತನಿಗೂ ಮತ್ತು ಆತನು ಮಾಡಿದ ಸಂಧಾನ ಕಾರ್ಯಗಳಿಗೂ ನಿಷ್ಠೆಯಿಂದಿರಬೇಕು ಇಲ್ಲಿ ವಾಕ್ಯಕ್ಕೆ ನಂಬಿಗಸ್ಥರಾಗಿ ಅದನ್ನು ಎತ್ತಿ ಹಿಡಿದು ಕಾಪಾಡಿಕೊಳ್ಳುವವರಾದ ಚಿಕ್ಕ ಹಿಂಡು ಮತ್ತು ದೇವರ ವಾಗ್ದಾನಗಳ ವಿಷಯದಲ್ಲಿ ಸಾಕಷ್ಟು ಶ್ರದ್ಧೆ ಜಾಗರೂಕತೆ ಇಲ್ಲದವರಾಗಿ ಹಾಗೂ ಬಹುತೇಕ ತಪ್ಪುಗಳಿಂದ ಕೂಡಿದ ನಂಬಿಕೆ ಎಂಬ ನಶಿಸಿ ಹೋಗಲಿರುವ ಕಟ್ಟಡವನ್ನು ಹೊಂದಿರುವ ಮಹಾಸಮೂಹ ಎಂಬ ಎರಡು ಗುಂಪುಗಳಿರುವುದು ಈ ಎರಡನೆಯ ಗುಂಪಿನಲ್ಲಿ ಬ ಗುಂಪಿನ ಬಗ್ಗೆ ಅಪೋಸ್ತಲನ್ನು ಪ್ರಕಟಿಸಿರುವುದು ತಾನಾದರೂ ರಕ್ಷಣೆ ಹೊಂದುವನು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಆಗಿರುವನು ಇದು ಮಹಾಸಮೂಹವು ಬಿಡುಗಡೆಯಾಗುವುದನ್ನು ಸೂಕ್ತವಾಗಿ ವರ್ಣಿಸಿರುವುದು ಇವರು ಆ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರ ಮಾಡಿದ್ದಾರೆ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ ನಮ್ಮ ಸುವರ್ಣ ಪಠ್ಯ ಭಾಗವನ್ನು ಸೂಕ್ತವಾಗಿ ಆಯ್ಕೆ ಮಾಡಲಾಗಿದೆ ವಾಕ್ಯದ ಪ್ರಕಾರ ನಡೆಯುವವರಾಗಿರ್ರಿ ಅದನ್ನು ಕೇಳುವವರು ಮಾತ್ರವೇ ಆಗಿದ್ದು ನಿಮ್ಮನ್ನು ನೀವೇ ಮೋಸಗೊಳಿಸಬೇಡಿರಿ ದೇವರ ಚಿತ್ತದ ವಿಷಯವಾದ ಪರಿಜ್ಞಾನವನ್ನು ಪಡೆಯುವ ಗೌರವದಲ್ಲಿ ಸೇರುವುದು ಒಂದು ಮಹಾ ಸೌಭಾಗ್ಯವು ಒಂದು ಮಹಾ ಆಶೀರ್ವಾದವೂ ಆಗಿರುವುದು ಆದರೆ ಅದು ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ತಂದಿರುವುದು ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಪರಲೋಕದಿಂದ ನುಡಿದಾತನ ಶಬ್ದವನ್ನು ಅಂದರೆ ಕ್ರಿಸ್ತನ ಮೂಲಕವಾಗಿ ಸಮಾಧಾನದ ವಾಕ್ಯವನ್ನು ಕೇಳಿರುವೆವು ಪಾಪ ಪರಿಹಾರದ ವಿಷಯದಲ್ಲಿನ ಸಂದೇಶ ಅಧಿಕಾರ ದೆಸೆಯಿಂದಾಗಿ ಪ್ರತಿಷ್ಠೆ ಮಾಡಿಕೊಳ್ಳುವ ಮೂಲಕವಾಗಿ ಕ್ರಿಸ್ತನ ದೇಹದ ಅಂಗಗಳಾಗಿ ಅಂಗೀಕರಿಸಲ್ಪಟ್ಟ ನಾವು ಇತರರಿಗಿಂತಲೂ ಹೆಚ್ಚಾದ ಜವಾಬ್ದಾರಿಯನ್ನು ಹೊಂದಿದ್ದೇವೆ ಪ್ರಭಾವಯುಕ್ತವಾದ ಸಂಗತಿಗಳನ್ನು ಪಡೆದುಕೊಳ್ಳಲು ಆಹ್ವಾನಿಸಲ್ಪಟ್ಟವರಾದ ನಾವು ಈ ಗೌರವವನ್ನು ಪಡೆಯುವುದು ಮಾತ್ರವಲ್ಲದೆ ಒಡಂಬಡಿಕೆಯಲ್ಲಿ ಮೀಸಲಾದವುಗಳಿಗೆ ವಿಧೇಯರಾಗುವುದರ ಮೂಲಕವಾಗಿ ನಮಗೆ ದೊರೆತಿರುವ ಸವಲತ್ತುಗಳನ್ನು ಬಳಸಿಕೊಳ್ಳುವವರಾಗಿ ನಮ್ಮ ಮೆಚ್ಚುಗೆಯನ್ನು ಸೂಚಿಸಿ ತೋರ್ಪಡಿಸಬೇಕು ಹೇಗೆಂದರೆ ದೇವರ ಸೇವೆ ಮಾಡುವಲ್ಲಿ ನಂಬಿಗಸ್ತಿಕೆಯಿಂದ ನೀತಿಗೆ ವಿಧೇಯರಾಗುವಲ್ಲಿ ಹಾಗೂ ಇದೇ ಮಾರ್ಗವನ್ನು ಅನುಸರಿಸುತ್ತಿರುವ ಇತರರಿಗೆ ಸಹಾಯ ಮಾಡುವಲ್ಲಿ ನಮ್ಮ ದೇಹಗಳನ್ನು ಸಜೀವ ಯಜ್ಞವಾಗಿ ಅರ್ಪಿಸಿಕೊಳ್ಳುವವರಾಗಬೇಕು